ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ, ಹಾಗೆ ಟಿವಿ ಮೂಲಕವಾಗಿ ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾವೆಲ್ಲರೂ ಈ ದಿನದಲ್ಲಿ ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸೋಣ, ಕೊಂಡಾಡೋಣ. ಮಾತ್ರವಲ್ಲ, ಕರ್ತನು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ನಾವು ಹಾಡಿ ಆರಾಧಿಸುವಾಗ, ವಾಕ್ಯಗಳನ್ನು ಕೇಳಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಹಾಗಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ವಾರದ ಪ್ರಥಮ ದಿನದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕಾಗಿ ನಾವು ಸೇರಿ ಬರುವಂತೆ ಸಹಾಯ ಮಾಡಿದೆ ಅಪ್ಪ. ಸೇರಿ ಬಂದಿರುವಂಥ ಎಲ್ಲರನ್ನು ಅಪ್ಪ, ವಿವಿಧ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರೋ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವಾದಿಸು. ಹೌದು ಸ್ವಾಮಿ, ಒಟ್ಟಿಗೆ ನಾವೆಲ್ಲರೂ ಹಾಡಿ ಆರಾಧಿಸುವಂತೆ ನಿನ್ನ ವಾಕ್ಯಗಳ ಮೂಲಕ ಬಲ ಹೊಂದಿಕೊಳ್ಳುವಂತೆ ನಮಗೆ ನೀನು ಸಹಾಯ ಮಾಡು. ಮಾತ್ರವಲ್ಲ ಕರ್ತನೆ, ಶಾರೀರಿಕವಾಗಿ ಮಾನಸಿಕವಾಗಿ ಹೌದು ಕರ್ತನೆ ವಿವಿಧ ರೀತಿಯಲ್ಲಿ ಕೂಗಿ ಹೋಗಿರುವಂಥವರಿಗೆ ಈ ದಿನದಲ್ಲಿ ನೀನು ಬಲ ಕೊಡು. ಅವರ ತಲೆ ಎತ್ತಲ್ಪಡುವಂತೆ, ಅವರ ಎಲ್ಲ ಆ ಒಂದು ಕರ್ತನೆ ದೇವ ನಿಂದೆ ಅಪಮಾನ ಲಜ್ಜೆಗಳು ತೊಲಗುವಂತೆ, ಸಂತೋಷದಿಂದ ನಿನ್ನನ್ನು ಆರಾಧಿಸುವಂತೆ ನೀನು ಸಹಾಯ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ, ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವೆಲ್ಲರೂ ಕರ್ತನನ್ನು ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ನಮ್ಮ ಕರ್ತನು ಒಳ್ಳೆಯವನು, ಆತನ ಕೃಪೆ ಎಂದೂ ಇರುವುದು. ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಪರಲೋಕ ತೆರೆಯುವ ಸಮಯ ದೇವ ಮಹಿಮೆಯು ಇಳಿಯುತ್ತಿದೆ. ಪರಲೋಕ ತೆರೆಯುವ ಸಮಯ ದೇವ ಮಹಿಮೆಯು ಇಳಿಯುತ್ತಿದೆ. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತನನ್ನು ತುಸಿ ಹಾಡುವಾಗ ಪರಿಶುದ್ಧ ಸ್ಥಳದಲ್ಲಿ ಕೂಡಿ ಬಂದಾಗ, ಕರ್ತನನ್ನು ಸ್ತುತಿಸಿ ಹಾಡುವಾಗ ಪರಿಶುದ್ಧ ಸ್ಥಳದಲ್ಲಿ ಕೂಡಿ ಬಂದಾಗ, ಅಭಿಮಾನದಿಂದ ನನ್ನ ತುಂಬಿಸುವ ಮಹಿಮೆಯಿಂದ ನನ್ನ ಆವರಿಸುವ, ಅಭಿಮಾನದಿಂದ ನನ್ನ ತುಂಬಿಸುವ ಮಹಿಮೆಯಿಂದ ನನ್ನ ಆವರಿಸುವ. ಪರಲೋಕ ತೆರೆಯುವ ಸಮಯ ದೇವ ಮಹಿಮೆಯು ಇಳಿಯುತ್ತಿದೆ. ಪರಲೋಕ ತೆರೆಯುವ ಸಮಯ ದೇವ ಮಹಿಮೆ ಇಳಿಯುತ್ತಿದೆ. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. 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 ಅನ್ಯ ಭಾಷೆಯ ನೀಡುವನು, ಅಗ್ನಿಯ ಅಭಿಷೇಕ ಸುರಿಸುವನು. ಅನ್ಯ ಭಾಷೆಯ ನೀಡುವನು, ಅಗ್ನಿಯ ಅಭಿಷೇಕ ಸುರಿಸುವನು. ಪರಗಳಿಂದ ನನ್ನ ತುಂಬಿಸುವ ಆಯುಧವಾಗಿ ಮಾಡುವನು. ಪರಗಳಿಂದ ನನ್ನ ತುಂಬಿಸುವ ಆಯುಧವಾಗಿ ಮಾಡುವನು. ಪರಲೋಕ ತೆರೆಯುವ ಸಮಯ ದೇವ ಮಹಿಮೆಯು ಇಳಿಯುತ್ತಿದೆ. ಪರಲೋಕ ತೆರೆಯುವ ಸಮಯ ದೇವ ಮಹಿಮೆಯು ಇಳಿಯುತ್ತಿದೆ. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು.
ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತನ ಸ್ತುತಿಸಿ ಹಾಡುವಾಗ, ಪರಿಶುದ್ಧ ಸ್ಥಳದಲ್ಲಿ ಕೂಡಿ ಬಂದಾಗ, ಕರ್ತನ ಸ್ತುತಿಸಿ ಹಾಡುವಾಗ, ಪರಿಶುದ್ಧ ಸ್ಥಳದಲ್ಲಿ ಕೂಡಿ ಬಂದಾಗ, ಅಭಿಷೇಕದಿಂದ ನನ್ನ ತುಂಬಿಸುವ, ಮಹಿಮೆಯಿಂದ ನನ್ನ ಆವರಿಸುವ, ಅಭಿಷೇಕದಿಂದ ನನ್ನ ತುಂಬಿಸುವ, ಮಹಿಮೆಯಿಂದ ನನ್ನ ಆವರಿಸುವ. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. 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 ಹಾಲಲುಯಾ, ಹಾಲಲುಯಾ. ಹೌದು, ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. ದೇವರ ವಾಕ್ಯ ಪ್ರಕಾರ ಹೇಳ್ತಾ ಇದೆ, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಹೌದು, ಆ ಒಳ್ಳೆಯವನಾಗಿರುವ ನಮ್ಮ ಕರ್ತನನ್ನು ತಿರುಗಿ ನಾವು ಆರಾಧಿಸುವಂಥವರಾಗಿರೋಣ. ಹೌದು, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ, ಆತ ಸತ್ತು ಸಮಾಧಿಯಾಗಿ ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಹಾಗಾಗಿ ಆತನನ್ನು ನಾವು ಕೊಂಡಾಡೋಣ. ಆತ ದೇವರಾಜ್ಯವನ್ನು ಸ್ಥಾಪಿಸಿದ್ದಾನೆ. ಇವತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಹೃದಯದಲ್ಲಿ ಆತ ದೇವರ ರಾಜ್ಯವನ್ನು ಸ್ಥಾಪಿಸಿದ್ದಾನೆ. ಸೈತಾನನ ಎಲ್ಲ ಶಕ್ತಿಯನ್ನು ತುಳಿದು ಹಾಕುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಹಾಡುತ್ತಾ ಕೊಂಡಾಡೋಣ, ಯೇಸುವೆ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ನೀನಾಗಿರು ಎಂಬುದಾಗಿ ನಾವು ಹಾಡುತ್ತಾ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಯೇಸು ರಾಜನಿವ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು. ಎತ್ತನಲ್ಲ ಯೇಸು ರಾಜನಿವ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು. ಯೇಸುವೆ ನನ್ನಲ್ಲಿ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ಯೇಸುವೆ ನನ್ನಲ್ಲಿ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರೋಗವನ್ನು ನೀಗಿಸಿ, ಭೂತಗಳ ಓಡಿಸಿ, ಬಂಧನವೆಲ್ಲ ವಿಮೋಚಿಸಲು. ಕುರುಡರು, ಕುಂಟರು, ಕಿವಿಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜ್ಯವ. ರೋಗವನ್ನು ನೀಗಿಸಿ, ಭೂತಗಳ ಓಡಿಸಿ, ಬಂಧನವೆಲ್ಲ ವಿಮೋಚಿಸಲು. ಕುರುಡರು, ಕುಂಟರು, ಕಿವಿಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜ್ಯವ. ಯೇಸುವೇ ನನ್ನಲ್ಲೇ ವಾಸಿಸು, ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ನೀನು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ನೀನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ನೀನು ನಾನಲ್ಲ ಎಂದು ನೀನಾಗಿರು. ಭಯವೆಲ್ಲ ಮಾರ್ಪಡಿಸಿ, ನಿರಾಶೆ ನೀಗಿಸಿ, ಕುಳಿಯುತ್ತ ನಿತ್ಯ ನಿವಾಸಿಸುವ. ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು, ಮೆಸೆಯ ರಾಜ ನಮಗಾಗಿ. ಭಯವೆಲ್ಲ ಮಾರ್ಪಡಿಸಿ, ನಿರಾಶೆ ನೀಗಿಸಿ, ಕುಳಿಯುತ್ತ ನಿತ್ಯ ನಿವಾಸಿಸುವ. ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು, ಮೆಸೆಯ ರಾಜ ನಮಗಾಗಿ. ಯೇಸುವೇ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು.
ರಾಜನೆ ಬಂದು ವಾಸಿಸುನಿ ಎಂದು ನಾನಲ್ಲ ಎಂದು ನೀನಾಗಿರು ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕುಣಿಯುತ್ತನೆ ವಾಸಿಸುವ ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು ಮೆಸೆಯ ರಾಜ ನಮಗಾಗಿ ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕೊಡೆಯುತ್ತ ನಿತ್ಯದಿ ವಾಸಿಸುವ ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು ಮೆಸೆಯ ರಾಜ ನಮಗಾಗಿ ಏಸುವೇ ನನ್ನಲ್ಲೇ ವಾಸಿಸು ಏನು ನಾನಲ್ಲ ಎಂದು ನೀನಾಗಿರು ರಾಜನೇ ಬಂದು ವಾಸಿಸು ನೀನು ನಾನಲ್ಲ ಎಂದು ನೀನಾಗಿರು ಏಸುವೇ ನನ್ನಲ್ಲೇ ವಾಸಿಸು ನೀನು ನಾನಲ್ಲ ಎಂದು ನೀನಾಗಿರು ರಾಜನೇ ಬಂದು ವಾಸಿಸು ನೀನು ನಾನಲ್ಲ ಎಂದು ನೀನಾಗಿರು ಏಸುವೇ ನನ್ನಲ್ಲೇ ವಾಸಿಸು ನೀನು ನಾನಲ್ಲ ಎಂದು ನೀನಾಗಿರು ರಾಜನೇ ಬಂದು ವಾಸಿಸು ನೀನು ನಾನಲ್ಲ ಎಂದು ನೀನಾಗಿರು ಹಾಲೆಲೂಯಾ ಹೌದು ನಮ್ಮ ಕರ್ತನು ಎದ್ದು ಬಂದಿದ್ದಾನೆ ಜೀವಂತ ದೇವರಾಗಿದ್ದಾನೆ ಆಮೇನ್ ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿ ನಮ್ಮ ಕರ್ತನನ್ನು ನಾವು ಆರಾಧಿಸುವಂಥವರಾಗಿರೋಣ ಆಮೇನ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ ಸಾವಿರ ಸಾವಿರ ಶುಭಗಳನ್ನು ನಮಗೆ ಒದಗಿಸುವಾತನು ಆಶೀರ್ವಾದಿಸುವಾತನು ಕರುಣೆ ಕೃಪೆ ದಯೆ ಪ್ರೀತಿಯನ್ನು ನಮ್ಮ ಮೇಲೆ ತೋರಿರುವಂಥ ಕರ್ತನು ಹೌದು ಆ ಒಳ್ಳೆಯ ಕರ್ತನನ್ನು ನಾವು ಆರಾಧಿಸುವಂಥವರಾಗಿರೋಣ ಆತ ಒಳ್ಳೆಯ ಎಬಿನೇಸರಾಗಿದ್ದಾನೆ ಆಮೇಲೆ ಆತನನ್ನು ವಂದಿಸಲು ವರ್ಣಿಸಲು ನಮಗೆ ಮಾತುಗಳು ಸಾಲವು ಪ್ರಿಯರೇ ಸಾವಿರ ಸಾವಿರ ಶುಭರು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ ವಂದಿಸಲು ಮಾತುಲ್ಲವೆ ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ ವಂದಿಸಲು ಮಾತುಲ್ಲವೆ ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೇ ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೇ ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೇ ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೇ ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೆ ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೆ ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ
ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಬೇನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಮರಣಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ ಕಂಡೇ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಒರುವ ನಿನ್ನ ಕರಗಳನ ಕಂಡೇ. ಮರಣಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ ಕಂಡೇ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಒರುವ ನಿನ್ನ ಕರಗಳನ ಕಂಡೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೆ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ ಕಂಡೇ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ ಕಂಡೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ ಕಂಡೇ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ ಕಂಡೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೆ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಬಿನೇಸರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ.
ಹಾಲಲೂಯ್ಯ ಹಾಲಲೂಯ್ಯ. ನಮ್ಮ ಕರ್ತನು ಒಳ್ಳೆಯ ಬಿನೇಸ, ನಮಗೆ ಇದುವರೆಗೆ ಸಹಾಯ ಮಾಡಿದಾತನು, ಇನ್ನು ಮುಂದೆ ಕೂಡ ಸಹಾಯ ಮಾಡುವಾತನು. ಹಾಗಲು ಇರುಳು ಎಲ್ಲ ಸಮಯಗಳಲ್ಲಿ ತನ್ನ ಕರಗಳಿಂದ ನಮ್ಮನ್ನು ನಡೆಸುವಾತನು. ಎಲ್ಲ ಅಗತ್ಯಗಳ ಸಮಯದಲ್ಲಿ ಎಲ್ಲ ಅಗತ್ಯತೆಗಳನ್ನು ಅದ್ಭುತವಾಗಿ ಪೂರೈಸುವಾತನು. ಮರಣದ ಹಾದಿ ಬಂದರೂ ಕೂಡ ಅಲ್ಲಿ ನಮ್ಮನ್ನು ಕಾಪಾಡುವಾತನು. ತೀರ ಒಣಗಿ ಹೋದಂಥ ಸಮಯದಲ್ಲಿ ನಮ್ಮಲ್ಲಿ ಜೀವದ ಕಳೆಯನ್ನು ಉಂಟು ಮಾಡುವಾತನು. ಆಮೇನ್. ಆತನನ್ನು ನಾವು ಆರಾಧಿಸೋಣ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರಾಗಿದ್ದಾನೆ ಆತ. ಮಹಾಪರಿಶುದ್ಧನಾಗಿದ್ದಾನೆ. ಕಿರುಬಿಯರು ಸೆರಾಫಿಯರು ಆತನನ್ನು ಹಾಡಿ ಹೊಗಳಿ ಕೊಂಡಾಡುವವರಾಗಿದ್ದಾರೆ. ನಾವೆಲ್ಲರೂ ನಮ್ಮ ಕರ್ತನನ್ನು ಆರಾಧಿಸೋಣ. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧರು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧರು. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧರು, ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧರು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡವಿಂದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡವಿಂದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು. ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ, ಯಜ್ಞದ ಕುರಿ ಮರಿ ಆದವನೇ ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ, ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡವಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡವಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನು, ಯುಗ ಯುಗಗಳಲ್ಲಿಯೂ ಜೀವಿಸುವ ಈ
ಶಾಂತ ಇರುವಾತ ಬರುವಾತನು ನನ್ನ ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಗಿ ಪ್ರಾಣವ ಕೊಟ್ಟಾತನೆ ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಗಿ ಪ್ರಾಣವ ಕೊಟ್ಟಾತನೆ ನನ್ನ ಕಿರೀಟ ಬಿಚ್ಚಿ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಏಳುವೆ ನೀನೆ ಪರಿಶುದ್ಧನೆಂದು ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಏಳುವೆ ನೀನೆ ಪರಿಶುದ್ಧನೆಂದು ಪರಿಶುದ್ಧನು ನೀನೆ ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು ಪರಿಶುದ್ಧನು ನೀನೆ ಪರಿಶುದ್ಧನು ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು ಕೆರೂಬಿಯರು ಸೆರಾಫಿಯರು ಹೊಗಳಿಯಾಡುವ ದೇವಾನಿ ಪರಿಶುದ್ಧನು ಹಾಲಲ್ಲೂಯ್ಯ ನಮ್ಮ ದೇವರ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು ಕೆರೂಬಿಯರಿಂದ ಸೆರಾಫಿಯರಿಂದ ಆಮೇನ್ ಕೋಟ್ಯಂತರ ಕೋಟ್ಯಂತರ ದೇವದೂತರಿಂದ ದೇವ ಭಕ್ತರಿಂದ ಆರಾಧಿಸಲ್ಪಡುತ್ತಿರುವಂತ ಕರ್ತನು ನಮ್ಮ ಎಲ್ಲ ಕಿರೀಟಗಳನ್ನು ಬಿಚ್ಚಿ ಆತನ ಪಾದಗಳ ಮುಂದೆ ಹಾಕಿಕೊಂಡು ನಮ್ಮನ್ನ ಕರ್ತನ ಮುಂದೆ ಒಪ್ಪಿಸಿಕೊಟ್ಟು ನಾವು ಆರಾಧಿಸೋಣ, ನಾವು ಪ್ರಾರ್ಥಿಸೋಣ. ಹೌದು, ಕರ್ತನು ಈ ಆರಾಧನಾ ಕೂಟವನ್ನು ಆಶೀರ್ವಾದ ಮಾಡಿ ತನ್ನ ವಾಕ್ಯಗಳನ್ನು ದಯಪಾಲಿಸಿ ನಮ್ಮನ್ನು ಅದ್ಭುತವಾಗಿ ನಡೆಸುವುದಕ್ಕಾಗಿ ನಾವು ಪ್ರಾರ್ಥಿಸುವಂಥ ಸಮಯದಲ್ಲಿ ಈ ಹೊತ್ತು ಸ್ಯಾಮ್ಯುವೆಲ್ ಪ್ರಾರ್ಥನೆ ಮಾಡುವವರಾಗಿರುತ್ತಾರೆ. ನಮ್ಮನ್ನು ಬಾಳಗೆ ಪ್ರೀತಿಸುವ ತಂದೆಯ ದೇವರೇ ಅಪ್ಪ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕೂಡ ಕರ್ತನೆಯ ಸ್ತುತಿಸಲು ನಮ್ಮನ್ನು ಸಹಾಯ ಮಾಡಿದೆ, ನಮಗೆ ಸಹಾಯ ಮಾಡಿದೆ ಕರ್ತನೆ ಅಪ್ಪ. ಈ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ ದೇವರೇ ಅಪ್ಪ ಸ್ತೋತ್ರ. ಕರ್ತನೆ ಅಪ್ಪ ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ದೇವರೇ ಅಪ್ಪ ಸ್ತೋತ್ರ ದೇವರೇ ಅಪ್ಪ. ಹೌದು ಕರ್ತನೆ, ನೀನು ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನು ಕರ್ತನೆ ಅಪ್ಪ. ನಿನ್ನನ್ನು ಸ್ತುತಿಸಲು ಕರ್ತನೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ನಾಮ ಮಹಿಮೆ ಪಡಿಸುವಂತೆ ಕೊಟ್ಟು ಒಳ್ಳೆ ದೇವರೇ ಅಪ್ಪ ಸ್ತೋತ್ರ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಮುಂದಿನ ಭಾಗದಲ್ಲೂ ಕೂಡ ಕರ್ತನೆ ದೇವರೇ ಅಪ್ಪ ನೀನು ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ನಿನ್ನ ಸೇವಕರನ್ನು ಬಲಪಡಿಸು ಕರ್ತನೆ. ಪ್ರತಿಯೊಬ್ಬರಿಗೂ ಬೇಕಾಗಿರುವ ಆತ್ಮಿಕ ಮನವನ್ನು ನೀನು ದಯಪಾಲಿಸಿರುವುದಕ್ಕಾಗಿ ಸ್ತೋತ್ರ. ನೀನು ದೇವರೇ ಅಪ್ಪ ಹಾಲಿಲ್ಲ ಸರ್ವವನ್ನು ತಿಳಿದವನು ಕರ್ತನೆ. ನೀನು ದೇವರೇ ಅಪ್ಪ ಪ್ರತಿಯೊಬ್ಬರಿಗೂ ಬೇಕಾಗಿರುವ ಪ್ರಕಾರ ದೇವರೇ ಅಪ್ಪ ದೇವರೇ ನಿನ್ನ ದೇವರೇ ಅಪ್ಪ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ. ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಮತ್ತು ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ ನಮ್ಮ ದೇವರು ಸಹಾಯ ಮಾಡಿದ್ದಾನೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಮ್ಮ ಕರ್ತನು ದೇವರ ವಾಕ್ಯದ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸುವ ಕರ್ತನಾಗಿದ್ದಾನೆ, ಬಲಪಡಿಸುವ ಕರ್ತನಾಗಿದ್ದಾನೆ, ನಂಬಿಕೆಯಲ್ಲಿ ಮತ್ತು ನಿರೀಕ್ಷೆಯಲ್ಲಿ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಜಯಕರವಾದಂಥ ಜೀವಿತವನ್ನು ನಡೆಸುವುದಕ್ಕೆ ತನ್ನ ವಾಕ್ಯದ ಮೂಲಕವಾಗಿ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ನಮ್ಮ ಧ್ಯಾನಕ್ಕಾಗಿ ನಾವು ವಾಕ್ಯವನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಮ್ಮ ಸತ್ಯವೇದದ ಪುಟಗಳನ್ನು ಪ್ರಕಟಣೆ ಗ್ರಂಥ 2 ಅದರ 7 ವಾಕ್ಯದ ಕಡೆಗೆ ನಾವು ತಿರುಗಿಸಿಕೊಳ್ಳುವಂಥವರಾಗಿರೋಣ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕರ್ತನಾಗಿರುವ ಯೇಸು ಸ್ವಾಮಿ ಅಪೊಸ್ತಲನಾದಂಥ ಯೋಹಾನನಿಗೆ
ಪತ್ಮಸ್ ದ್ವೀಪದಲ್ಲಿ ಯೋಹಾನನು ಸೆರೆಯಲ್ಲಿದ್ದಾಗ ಯೇಸುಕ್ರಿಸ್ತನ ಸುವಾರ್ತೆಯನ್ನು ಸಾರಿದ್ದಕ್ಕಾಗಿ, ಯೇಸುಕ್ರಿಸ್ತನ ವಿಷಯವಾದ ಸಾಕ್ಷಿಯನ್ನು ನುಡಿದಿದ್ದಕ್ಕಾಗಿ ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಂಥ ಸಮಯದಲ್ಲಿ ಯೇಸು ಸ್ವಾಮಿ ದರ್ಶನ ಕೊಟ್ಟು ಈ ಪ್ರಕಟಣೆ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದಾಗಲೇ ಒಂದು 60 ವರ್ಷ ಕಳೆದೋಗಿತ್ತು ಯೇಸ್ವಾಮಿ ಪರಲೋಕಕ್ಕೆ ಏರಿ ಹೋಗಿ. ಆ ಸಮಯದಲ್ಲಿ ವೃದ್ಧನಾಗಿದ್ದಂಥ ಯೋಹಾನ ಯೇಸು ಸ್ವಾಮಿಗೋಸ್ಕರ ಕಷ್ಟ ಅನುಭವಿಸಿ ಜೈಲಿನಲ್ಲಿ ಬಿದ್ದಿರುವಂಥ ಕಾಲಘಟ್ಟದಲ್ಲಿ ಯೇಸು ಸ್ವಾಮಿ ಹೌದು ಪ್ರಕಟಣೆ ಗ್ರಂಥವನ್ನು ಅಥವಾ ಈ ಒಂದು ಪ್ರವಾದನೆ ಗ್ರಂಥವನ್ನು ಕೊಟ್ಟುಕೊಂಡು ಕೊನೆಯದಾಗಿ ಯಾವ ರೀತಿಯಾಗಿ ದೇವರ ಮಕ್ಕಳಿಗೆ ಜಯ ಉಂಟಾಗ್ತದೆ, ಅಂತಿಮ ಜಯ ಅದು ದೇವರ ಮಕ್ಕಳದೇ, ಸೈತಾನ ಮತ್ತು ಅವನ ಸಾಮ್ರಾಜ್ಯ ಬಿದ್ದು ಹೋಗ್ತದೆ, ಸೈತಾನ ಮತ್ತು ಅವನನ್ನು ಹಿಂಬಾಲಿಸಿದವರಿಗೆ ಶಿಕ್ಷೆ ಉಂಟಾಗ್ತದೆ. ಆದರೆ ಕಷ್ಟಗಳ ಮೂಲಕ ಹಾದು ಹೋಗುವಂಥ ದೇವರ ಮಕ್ಕಳು ವಿವಿಧ ಶೋಧನೆಗಳು, ಹಿಂಸೆಗಳು, ಉಪದ್ರವಗಳು, ಕಷ್ಟಗಳು, ಹಿಂಸೆಗಳು, ಹಾಗೆ ದುರ್ಬೋಧನೆಗಳು, ಇವುಗಳ ಮಧ್ಯದಲ್ಲಿ ಹಾದು ಹೋಗುವಂಥ ದೇವರ ಮಕ್ಕಳು ನಂಬಿಕೆಯಲ್ಲಿ, ದೇವರ ಮೇಲಿನ ಪ್ರೀತಿಯಲ್ಲಿ, ವಾಕ್ಯದಲ್ಲಿ ನೆಲೆಗೊಂಡವರಾಗಿರುವುದಾದರೆ ಅವರಿಗೆ ದೇವರು ತಾನು ಕೊಡುವ ಪ್ರತಿಫಲದ ಬಗ್ಗೆ ಈ ವಾಕ್ಯಗಳ ಮೂಲಕವಾಗಿ ತಿಳಿಸಿ ಬಲಪಡಿಸುವಂಥದ್ದನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಎಫೆಸ ಸಭೆಗೆ ಸಂದೇಶವನ್ನು ಹಸ್ತಾಂತರಿಸುವಂಥ ಸಮಯದಲ್ಲಿ ಯೇಸುಸ್ವಾಮಿ ಅವರ ಅನೇಕ ಪ್ಲಸ್ಗಳನ್ನು ಹೇಳಿದ್ದಾರೆ. ಒಂದು ಮುಖ್ಯವಾದಂಥ ಮೈನಸ್, ಮೊದಲಿದ್ದ ಪ್ರೀತಿಯನ್ನು ನೀನು ಕಳೆದುಕೊಂಡಿದ್ದಿ ಎಂಬುದನ್ನು ಹೇಳಿದ್ದಾರೆ. ನೋಡಿ, ಪ್ಲಸ್ಗಳನ್ನು ಆತ ನೋಡುವ ಆತನಾಗಿದ್ದಾನೆ, ನಮ್ಮ ಮೈನಸ್ಗಳು ಆತನಿಗೆ ಗೊತ್ತಾಗ್ತದೆ. ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ, ಹೇಗೆಲ್ಲ ನಿಂತಿದ್ದೇವೆ ಎಲ್ಲ ಆತನಿಗೆ ಗೊತ್ತು. ಹಾಗೆ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿರುವ ಕೊರತೆಗಳು ಕೂಡ ಆತನಿಗೆ ಗೊತ್ತು. ಈ ಎಫೆಸ ಸಭೆಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಈ ಕಾಲದ ಸಭೆಗಳನ್ನು ಹೋಲಿಸುವುದಾದರೆ ಆ ಕಾಲದ ಎಫೆಸ ಸಭೆ ತುಂಬ ಒಳ್ಳೆಯ ಸಭೆ. ಯಾಕಂತೇಳಿದರೆ ಅವರಿಗೆ ಅನೇಕ ಪ್ಲಸ್ಗಳಿತ್ತು, ಪ್ಲಸ್ ತುಂಬ ಇತ್ತು. ಆದರೆ ಕಾಣಿಸದಂಥ ಒಂದು ವಿಷಯ, ಪ್ರೀತಿ ಕಡಿಮೆಯಾಗಿತ್ತು. ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ಮೊದಲಿದ್ದ ಪ್ರೀತಿ ನಿನಗೆ ನಷ್ಟವಾಗಿದೆ ಎಂಬಂಥ ಒಂದು ದೋಷಾರೋಪಣೆ ಅಥವಾ ಒಂದು ತಪ್ಪು ನಿನಗೆ ಇದೆ ಎಂಬುದನ್ನು ನಾನು ನಿನ್ನ ಮೇಲೆ ನಿನಗೆ ತಿಳಿಸಬೇಕಾಗಿದೆ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮೊದಲಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂಬುದಾಗಿ ಹೇಳ್ತಿದ್ದಾರೆ. ಈಗ ಕೊನೆಗೆ ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ಎಲ್ಲಿಂದ ಬಿದ್ದಿದ್ದಿ ಅದನ್ನು ನೆನಪಿಸಿಕೊಂಡು ದೇವರ ಕಡೆಗೆ ತಿರುಗಿಕೊ. ಈ ಮಾತುಗಳನ್ನು ಹೇಳಿ ಎಚ್ಚರಿಸಿದ ನಂತರ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಅಂದನು. ಈಗ ಕಡೆಯದಾಗಿ ಯೇಸುಸ್ವಾಮಿ ಹೇಳುತ್ತಿದ್ದಾರೆ ಎಫೆಸ ಸಭೆಗೆ, ಜಯಿಸುವವನಿಗೆ ನಾನು ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಹಾಗಾದರೆ ಈ ಪ್ರೀತಿ ನಷ್ಟವಾದಂಥ ಒಂದು ಅನುಭವದ ಮೂಲಕ ದಾಟಿ ಹೋಗುತ್ತಿರುವಂಥವರು ಉಳಿದ ಎಲ್ಲ ವಿಷಯಗಳಲ್ಲಿ ಸರಿ ಇದ್ದಾರೆ. ಬಹಳ ಪ್ರಯಾಸ ಪಡ್ತಾರೆ, ಕಷ್ಟಪಡ್ತಾರೆ, ತಾಳ್ಮೆ ಉಂಟು, ದುಷ್ಟರನ್ನು ಸಹಿಸೋದಿಲ್ಲ, ಸುಳ್ಳು ಅಪೋಸ್ತಲರನ್ನು ಗುರುತು ಹಿಡಿದು ಅವ್ರನ್ನ ಹೊರಗಡೆ ಹಾಕ್ತಾರೆ. ನಿಕೋಲೋವಿರ ದುರ್ಬೋಧನೆಗಳನ್ನು ಅಂದರೆ ಶರೀರದಿಂದ ಏನು ಬೇಕಾದರೂ ಮಾಡ್ಬೋದು, ಆತ್ಮ ಒಂದು ರಕ್ಷಣೆ ಹೊಂದಿದರೆ ಸಾಕು, ಈ ರೀತಿಯಾಗಿ ಇಂಥ ಎಲ್ಲ ಕಾರ್ಯಗಳಲ್ಲಿ ನೆಲೆಗೊಂಡಿರಬೇಕು. ಅಂದರೆ ಒಳ್ಳೆಯ ಕರ್ತನಿಗಾಗಿ ಕಷ್ಟಪಡುವುದಕ್ಕೂ, ದುಷ್ಟರನ್ನು ಎದುರಿಸಿ ನಿಲ್ಲುವುದಕ್ಕೂ, ಸುಳ್ಳು ಬೋಧನೆಗಳನ್ನು ಎದುರಿಸಿ ನಿಲ್ಲುವುದಕ್ಕೂ, ಅಷ್ಟೇ ಅಲ್ಲ ಕರ್ತನಿಗಾಗಿ ಪ್ರಯಾಸ ಪಡುವುದಕ್ಕೂ, ಎಲ್ಲಕ್ಕೂ ಸಿದ್ಧರಾಗಿರುವಾಗಲೇ ದೇವರ ಪ್ರೀತಿಯಲ್ಲಿ ಕೂಡ ನೆಲೆಗೊಂಡಿರಬೇಕು. ಇನ್ನು ಪ್ರೀತಿಯಿಂದ ಬಿದ್ದು ಹೋಗುವಂಥ ಸನ್ನಿವೇಶಗಳು, ಪರಿಸ್ಥಿತಿಗಳು ಬರುವಾಗ ದೇವರ ಕೃಪೆಯಿಂದ ಆ ಒಂದು ಪರಿಸ್ಥಿತಿಯನ್ನು ಜಯಿಸಿ ಅಥವಾ ಬಿದ್ದು ಹೋಗಿದ್ದರೆ ಮರಳಿ ಆ ಮೊದಲು ಮಾಡುತ್ತಿದ್ದಂಥ ಕೃತ್ಯಗಳನ್ನು ಮಾಡುವಂಥ ಅನುಭವಕ್ಕೆ ಬರುವುದಾದರೆ ಆ ಏದೇನ್ ತೋಟದಲ್ಲಿ ನೋಡಿ, ದೇವರು ಏದೇನ್ ತೋಟದಲ್ಲಿ ಜೀವ ವೃಕ್ಷವನ್ನು ಕೂಡ ನೆಟ್ಟಿದ್ದರು. ಆ ಜೀವ ವೃಕ್ಷ ಪಾಪ ಮಾಡಿದಾಗ ದೇವರು ಆ ಜೀವ ವೃಕ್ಷದ ಫಲ ಮನುಷ್ಯರಿಗೆ ಸಿಗಬಾರದು ಎಂಬುದಾಗಿ ಅದನ್ನು ಅಲ್ಲಿಂದ ಅಥವಾ ಆ ಒಂದು ಭಾಗವನ್ನು ಆ ಒಂದು ಭಾಗಕ್ಕೆ ಹೋಗುವ ರಸ್ತೆಯನ್ನು ಮುಚ್ಚಿದರು ಅಥವಾ ಅದು ಮನುಷ್ಯನಿಗೆ ಸಿಗದ ಹಾಗೆ ಮಾಡಿದರು ಎಂಬುದಾಗಿ ನೋಡ್ತೇವೆ. ಯಾಕಂದರೆ ಮನುಷ್ಯ ಪಾಪಿಯಾಗಿದ್ದಾನೆ. ಆದರೆ ಪಾಪಿಯಾದ ಮನುಷ್ಯನಿಗೆ ಅದನ್ನು ತಿನ್ನುವುದಕ್ಕೆ ಸಾಧ್ಯವಿಲ್ಲ, ಸಿಗುವುದಿಲ್ಲ. ನೋಡಿ, ಮುಂಚೆ ಆತನಿಗೆ ಅದನ್ನು ತಿನ್ನಬಾರದು ಎಂಬುದಾಗಿ ಹೇಳಿರಲಿಲ್ಲ.
ಆಗ ಮುಂಚೆ ಹೇಳಿದ್ದು ಒಳ್ಳೆಯದು ಕೆಟ್ಟದರ ಆರೋಗ್ಯವನ್ನು ಹುಟ್ಟಿಸುವ ಫಲದ ಹಣ್ಣನ್ನು ತಿನ್ನಬಾರದು. ಆದರೆ ದೇವರು ಯಾವ ಸಮಯದಲ್ಲಿ ಅದನ್ನು ಕೊಟ್ಟಿದ್ದರೆ ಆತ ಒಳ್ಳೆಯದರ ಕುರಿತಾಗಿ ಒಳ್ಳೆಯ ಜ್ಞಾನವುಳ್ಳವನಾಗಿ ಕೆಟ್ಟದರ ಮೇಲೆ ಜಯ ಪಡೆಯುವನಾಗಿರುತ್ತಿದ್ದ. ಈಗ ಸೈತಾನನ ಮಾತು ಕೇಳಿ ಹಣ್ಣನ್ನು ತಿಂದಿದ್ದರಿಂದ ಈಗ ಒಳ್ಳೆಯದು ಕೆಟ್ಟದರ ಅರಿವು ಬಂದರೂ ಕೂಡ ಕೆಟ್ಟದ್ದಕ್ಕೆ ಒಳ್ಳೆಯದರ ಮೇಲೆ ಶಕ್ತಿ ಬಂದು ಒಳ್ಳೆಯದನ್ನು ಮಾಡಲಿಕ್ಕೆ ಆಗಲ್ಲ, ಈಗ ಕೆಟ್ಟದನ್ನೇ ಇಷ್ಟಪಡುವನಾಗಿದ್ದಾನೆ ಮಾಡುವನಾಗಿದ್ದಾನೆ ಎಂಬ ಪರಿಸ್ಥಿತಿ ಬಂತು. ಪಾಪಕ್ಕಿಂತ ಮುಂಚೆ ಜೀವವೃಕ್ಷದ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ಹೇಳಿರಲಿಲ್ಲ. ಪಾಪ ಮಾಡಿದ ನಂತರ ಈಗ ಅದನ್ನು ತಿನ್ನುವುದಕ್ಕೆ ದೇವರು ಅನುಮತಿಸಲಿಲ್ಲ. ಈಗ ಯೇಸು ಕ್ರಿಸ್ತನ ಮೂಲಕ ಪಾಪ ಪರಿಹಾರ ಹೊಂದಿ ರಕ್ಷಣೆ ಹೊಂದಿ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದರೆ ಅವನಿಗೆ ಜೀವ ವೃಕ್ಷದ ಹಣ್ಣನ್ನು ದೇವರು ತಿನ್ನುವುದಕ್ಕೆ ಕೊಡುವನು ಎಂಬುದಾಗಿ. ಆ ಏದೆನ್ ತೋಟದಲ್ಲಿ ನಷ್ಟವಾದಂಥ ಆ ಮೊದಲ ಪರದೇಸಿನಲ್ಲಿ ನಷ್ಟವಾದಂಥದ್ದು ಆ ಕಡೆಯ ಪರದೇಸಿನಲ್ಲಿ ಕ್ರಿಸ್ತನ ಜೊತೆಗೆ ಅಥವಾ ಜಯಿಸುವವನಿಗೆ ಆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವನಾಮಿಕೆ ಸ್ತೋತ್ರ. ಎರಡನೇದಾಗಿ ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಪ್ರಕಟಣೆ ಗ್ರಂಥ 2:11 ಅಂದರೆ ನಾವು ಇವತ್ತು ನೋಡುವಂಥ ವಿಷಯಗಳು ಜಯಿಸುವವನಿಗೆ ಏನು ಸಿಗ್ತದೆ ಎಂಬುದಾಗಿ. ಈಗ 11 ನಾವು ನೋಡುವಂಥ ಸಮಯದಲ್ಲಿ 2:11 ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ. ದೇವರನಾಮಕ್ಕೆ ಸ್ತೋತ್ರ. ಇಲ್ಲಿ ನೋಡ್ತೇವೆ ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ, ಮತ್ತು ಅದಕ್ಕಿಂತ ಮುಂಚಿತವಾಗಿ ಕಿವಿಯುಳ್ಳವನು ಕೇಳಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಮೂರ್ಣ ಸಭೆಗೆ ಬರೆಯುವಂಥ ಸಂಗತಿ, ಮತ್ತು ಸ್ಮೂರ್ಣ ಸಭೆಯವರ ಬಗ್ಗೆ ಯಾವುದೇ ಒಂದು ತಪ್ಪನ್ನು ಯೇಸು ಸ್ವಾಮಿ ಅವರ ಮೇಲೆ ಹೊರಿಸಲಿಲ್ಲ ಎಂಬುದಾಗಿ ನೋಡ್ತೇವೆ. ಆದರೆ ನೋಡಿ ಅವರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಅಲ್ಲಿ 9 ನಾವು ನೋಡ್ತೇವೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಅವರು ಅನೇಕ ರೀತಿಯಲ್ಲಿ ಕಷ್ಟಪಡುವವರಾಗಿದ್ದರು, ಬಡತನದಲ್ಲಿ ಇರುವವರಾಗಿದ್ದರು, ಆದರೂ ದೇವರು ಹೇಳ್ತಿದ್ದಾರೆ ನೀನು ಐಶ್ವರ್ಯವಂತನೇ. ಈ ಕಾಲದಲ್ಲಿ ಅನೇಕರ ಬಗ್ಗೆ ದೇವರು ಹೇಳ್ತಾರೆ ನೀನು ಐಶ್ವರ್ಯವಂತನಾಗಿ ಲೋಕದ ದೃಷ್ಟಿಯಲ್ಲಿದ್ದರೂ ಕೂಡ ನೀನು ಆತ್ಮಿಕವಾಗಿ ನೀನು ದರಿದ್ರನೇ. ನೋಡಿ ಲೌಕಿಕ ಸಭೆಯ ಬಗ್ಗೆ ನಾವು ಮುಂದೆ ನಾವು ನೋಡುವವರಾಗಿದ್ದೇವೆ. ಆದರೆ ಇಲ್ಲಿ ನೋಡ್ತೇವೆ ನೀನು ಲೌಕಿಕವಾಗಿ ಬಡವನಾಗಿದ್ದೆ, ಲೌಕಿಕವಾಗಿ ನಿನಗೆ ಆಸ್ತಿ ತುಂಬ ಕಡಿಮೆ ಅಥವಾ ಲೌಕಿಕವಾಗಿ ಹೆಸರು ಕಡಿಮೆ, ಆದರೂ ನೀನು ಐಶ್ವರ್ಯವಂತನೇ. ಯಾವ್ಯಾವ ವಿಷಯಗಳಲ್ಲಿ ವಾಕ್ಯದ ಬೇರೆ ಬೇರೆ ಭಾಗಗಳಲ್ಲಿ ನೋಡ್ತೇವೆ ನೀನು ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಿದ್ದಿ, ನೀನು ಆತ್ಮಿಕ ವಿಷಯಗಳಲ್ಲಿ ಐಶ್ವರ್ಯವಂತನಾಗಿದ್ದಿ, ಪ್ರಾರ್ಥನೆಯಲ್ಲಿ ಅಥವಾ ದಾನ ಧರ್ಮಗಳನ್ನು ಮಾಡುವುದರಲ್ಲಿ ಸುವಾರ್ತೆ ಸಾರುವುದರಲ್ಲಿ ಇವೆಲ್ಲ ಐಶ್ವರ್ಯವಂತಿಕೆಯಾಗಿದೆ. ನೋಡಿ ಆದರೆ ಅನೇಕರು ಲೋಕದ ಹಣ ಬೆಳ್ಳಿ ಬಂಗಾರ ಅಥವಾ ಮನೆ ಕಾರು ಇವುಗಳನ್ನು ಐಶ್ವರ್ಯದ ಲಕ್ಷಣವಾಗಿ ಗುರುತಿಸುವಾಗ ಈ ಸ್ಮೂರ್ಣ ಸಭೆಯವರಿಗೆ ಅಂಥದ್ದೇನೂ ಇರಲಿಲ್ಲ. ಆದರೆ ಅವರು ಆತ್ಮಿಕ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದರು. ನೋಡಿ ಯೇಸು ಸ್ವಾಮಿ ಯಾರಿಗೆ ನೀನು ಐಶ್ವರ್ಯವಂತನು ಅಂತ ಹೇಳ್ತಾನೋ ಅವನು ನಿಜವಾದ ಐಶ್ವರ್ಯವಂತ. ನಾವು ಲೋಕದ ದೃಷ್ಟಿಯಲ್ಲಿ ಐಶ್ವರ್ಯವಂತರು ಅಂತ ಪರಿಗಣಿಸಲ್ಪಟ್ಟು ಅಥವಾ ತಿಳಿದುಕೊಂಡವರಾಗಿ ಆತ್ಮಿಕ ವಿಷಯಗಳಲ್ಲಿ ಸೊನ್ನೆಯಾಗಿದ್ದರೆ ನಾವು ಕೇವಲ ದರಿದ್ರರಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ದೇವನಾಮಕ್ಕೆ ಸ್ತೋತ್ರ. ಇನ್ನು 10 ನಾವು ನೋಡ್ತೇವೆ ನಿನಗೆ ಸಂಭವಿಸುವುದಕ್ಕಿರುವುದಕ್ಕೆ ಬಾಧೆಗಳಿಗೆ ಹೆದರಬೇಡ, ಈಗೋ ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆ ಮನೆಯೊಳಗೆ ಹಾಕುವುದಕ್ಕಿದ್ದಾನೆ, ಮತ್ತು 10 ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ ಮತ್ತೆ ನಾವು ನೋಡ್ತೇವೆ ನಂಬಿಗಸ್ತರಾಗಿರುವಂಥ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅನೇಕ ರೀತಿಯಲ್ಲಿ ಸೈತಾನ ಹೋರಾಟಗಳನ್ನು ಮಾಡುವವನಾಗಿದ್ದಾನೆ. ನೋಡಿ ಆ ನಂಬಿಕೆ ಅವನಿಗೆ ಬಡತನ ಬಂತು, ಹಣದ ಕೊರತೆ ಬಂತು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಶೋಧನೆಗಳ ಮೂಲಕ ದಾಟಿ ಹೋದರೂ ಅವನು ನಂಬಿಕೆಯಲ್ಲಿ ನಿಂತಿದ್ದಾನೆ. ಬಂಧು ಬಳಗದಿಂದ ದೂರ ಮಾಡಲ್ಪಟ್ಟ, ಅನೇಕ ವಿರೋಧಗಳಿಗೆ ಆತ ಗುರಿಯಾದ, ಆದರೆ ಅವನು ನಂಬಿಕೆಯಲ್ಲಿ ನಿಂತಿದ್ದಾನೆ. ಈಗ ಸೈತಾನ ಏನು ಮಾಡ್ತಾ ಇದ್ದಾನೆ, ಶಾರೀರಿಕ ಹಿಂಸೆ ಕೊಟ್ಟು ಜೈಲಿಗೆ ಹಾಕಿ ಉಪದ್ರವಕ್ಕೆ ಒಳಪಡಿಸ್ಲಿಕ್ಕೆ ನೋಡ್ತಾ ಇದ್ದಾನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಏ ಸ್ವಾಮಿ ಹೇಳ್ತಿದ್ದಾರೆ ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆನು. ನೋಡಿ ಹಿಂಸೆಗಳ ಮಧ್ಯದಲ್ಲಿ, ಉಪದ್ರವಗಳ ಮಧ್ಯದಲ್ಲಿ, ಬಂಧು ಬಳಗ ಸ್ನೇಹಿತರು ಕೈ ಬಿಡುವಂಥ ಸಂದರ್ಭಗಳಲ್ಲಿ, ಕ್ರಿಸ್ತನಿಗಾಗಿ ಉದ್ಯೋಗ ಕಳೆದುಕೊಳ್ಳುವಂಥ ಸಂದರ್ಭಗಳಲ್ಲಿ ನಾವು ನಂಬಿಗಸ್ತರಾಗಿ ನಿಲ್ಲುವುದಾದರೆ ಯೇ ಸ್ವಾಮಿ ಹೇಳ್ತಾ ಇದ್ದಾರೆ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ.
ನೋಡಿ, ಮೊದಲನೇ ಮರಣ ಏದೆನ್ ತೋಟದಲ್ಲಿ ಪಾಪ ಮಾಡಿದಾಗ ಸಂಭವಿಸಿತು. ಇನ್ನು ನಮಗೆ ಪ್ರಕಟಣೆ 21:8 ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಜಜ್ಮೆಂಟ್ ಮಾಡಿ, ನ್ಯಾಯ ತೀರ್ಪನ್ನು ಮಾಡಿ, ಆ ಬೆಂಕಿ ಗಂಧಕಗಳು ಇರುವ ಕೆರೆಗೆ ದೊಬ್ಬಲಾಗ್ತದೆ 8 ವಾಕ್ಯದಲ್ಲಿ. ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಇರುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ಹೇಳಿದನು. ಈಗ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಎರಡನೆಯ ಮರಣದಿಂದ ಕೇಡಾಗುವುದಿಲ್ಲ. ಕರ್ತನಿಗೋಸ್ಕರ ಸಾಯಬೇಕಾದರೂ ನಾವು ನಂಬಿಗಸ್ತರಾಗಿರಬೇಕು. ಹಾಗಂತ ಎಲ್ಲರೂ ರಕ್ತಸಾಕ್ಷಿಗಳಾಗಿ ಸಾಯೋದಿಲ್ಲ. ಆದರೆ ನಿರ್ಧಾರ ಹೇಗಿರಬೇಕು? ನಾನು ಸಾಯಬೇಕಾಗಿ ಬಂದರೂ ಕೂಡ ನಂಬಿಗಸ್ತನಾಗಿರ್ತೇನೆ ಎಂಬುದಾಗಿ. ಅಂಥವರಿಗೆ ಎರಡನೆಯ ಮರಣದಿಂದ ಕೇಡಾಗುವುದಿಲ್ಲ. ಮೊದಲು ನಾವು ನೋಡಿದ್ದೇವೆ, FSSಗೆ ಹೇಳುತ್ತಿದ್ದಾರೆ, ಜಯಿಸುವವನಿಗೆ ಜೀವದಾಯಕ ವೃಕ್ಷದ ಫಲವನ್ನು ಅಥವಾ ಜೀವ ವೃಕ್ಷದ ಫಲವನ್ನು ತಿನ್ನುವುದಕ್ಕೆ ಕೊಡುವೆನು. ಇಲ್ಲಿ ಸ್ಮರಣ ಸಭೆಗೆ ಹೇಳುತ್ತಿದ್ದಾರೆ, ಜಯಿಸುವವನಿಗೆ ಎರಡನೇ ಮರಣದಿಂದ ಕೇಡಾಗುವುದಿಲ್ಲ. ಮೂರನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ 2 ಅಧ್ಯಾಯ ಅದರ 17 ವಾಕ್ಯ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು, ಇದಲ್ಲದೆ ಅವನಿಗೆ ಬಿಳಿ ಕಲ್ಲನ್ನು ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು, ಆ ಹೆಸರನ್ನು ಹೊಂದಿದವನಿಗೆ ಹೊರತು ಅದು ಇನ್ನಾರಿಗೂ ತಿಳಿಯದು. ಇಲ್ಲಿ ಮತ್ತೆ ಎರಡು ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇದು ಪೆರ್ಗಮದಲ್ಲಿ ಇದ್ದಂಥ ದೇವರ ಸಭೆಗೆ ಬರೆಯಲ್ಪಟ್ಟಂಥ ವಾಕ್ಯ. ನೋಡಿ, ಪೆರ್ಗಮ ಅನ್ನುವಂಥದ್ದು ಸೈತಾನನ ಸಿಂಹಾಸನ ಇರುವಂಥ ಸ್ಥಳ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ಈ ಪೆರ್ಗಮ, ನೋಡಿ, ಮೊದಲು ದುರ್ಬೋಧನೆಗಳು ಪ್ರಾರಂಭವಾಗಿದ್ದು ಜಲಪ್ರಳಯದ ನಂತರ ಎಲ್ಲರೂ ಸತ್ಯ ದೇವರ ಆರಾಧನೆ ಮಾಡುವವರಾಗಿದ್ದರು. ಆದರೆ ಆ ಬಾಬೆಲ್ ಪಟ್ಟಣವನ್ನು ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬಾಬೆಲ್ ಪಟ್ಟಣ ಅಥವಾ ಬಾಬೆಲ್ ಗೋಪುರವನ್ನು ಕಟ್ಟಿದರು ಎಂಬುದಾಗಿ. ಈಗ ಅಲ್ಲಿ ಭಾಷೆ ಚದುರಿಸಲ್ಪಟ್ಟಿತ್ತು. ಆ ಪ್ರಾರಂಭದ ದಿನಗಳಲ್ಲಿ ಎಲ್ಲ ರೀತಿಯ ಲೋಕದ ಕಲ್ಟ್ ಬೋಧನೆ, ದುರ್ಬೋಧನೆ, ಪಾಷಂಡ ಬೋಧನೆ ಅಥವಾ ಸತ್ಯ ದೇವರಿಂದ ಜನರನ್ನು ತಪ್ಪಿಸಿ ದೇವರಲ್ಲದವುಗಳ ಹಿಂದೆ ಹೋಗುವ ಹಾಗೆ ಮಾಡಿದಂಥ ಸ್ಥಳ ಬಾಬೇಲ್ ಎಂಬುದಾಗಿ ನಾವು ನೋಡ್ತೇವೆ. ಈ ಕಾಲದ ಇರಾಕ್ ದೇಶ, ಅಲ್ಲಿ ಇಂಗ್ಲೀಷಲ್ಲಿ ಬಾಬೇಲ್ ಅನ್ನುವಂಥದ್ದು ಪಟ್ಟಣದ ಹೆಸರು, ಬಾಬಿಲೋನಿಯಾ ಅಥವಾ ಬ್ಯಾಬಿಲೋನಿಯಾ ಅನ್ನುವಂಥದ್ದು ದೇಶದ ಹೆಸರು. ಬ್ಯಾಬಿಲೋನ್ ದೇಶ, ಬಾಬೇಲ್ ಪಟ್ಟಣ ಅಥವಾ ಬಾಬೇಲಿಗೆ ಬ್ಯಾಬಿಲೋನ್ ಅಂತ ಕೂಡ ಹೇಳುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಅಲ್ಲಿ ವರ್ಷಗಳು ದಾಟಿದ ನಂತರ ಸೈತಾನ ಸಿಂಹಾಸನಕ್ಕೆ ಅಲ್ಲಿ ಅನೇಕ ಅಡೆತಡೆಗಳುಂಟಾಗಿ ಆ ಸಿಂಹಾಸನ ಬಾಬೇಲ್ ಪಟ್ಟಣ ಕೆಡವಲ್ಪಟ್ಟ ಮೇಲೆ, ಬಾಬೇಲ್ ಪಟ್ಟಣ ಆನಂತರ ಕೆಡವಲ್ಪಟ್ಟಿತ್ತು ಪ್ರವಾದನೆಗಳಲ್ಲಿ ಬರೆದಿದ್ದ ಹಾಗೆ. ಅದು ಪೆರ್ಗಮ ಪಟ್ಟಣಕ್ಕೆ ಸೈತಾನ ಆ ಮುಖ್ಯ ಪೂಜಾ ಕೇಂದ್ರಗಳು, ಆರಾಧನಾ ಕೇಂದ್ರಗಳು ಬಂದವು ಎಂಬುದಾಗಿ. ಇವತ್ತು ಬರ್ಲಿನ್ ಪಟ್ಟಣದಲ್ಲಿ ಆ ಪೆರ್ಗಮ ಪಟ್ಟಣದಲ್ಲಿ ಹಿಂದೆ ಇದ್ದಂಥ ಒಂದು ಯಜ್ಞವೇದಿಯನ್ನು ಬರ್ಲಿನ್ನಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ, ಬಹಳ ದೊಡ್ಡ ಒಂದು ಯಜ್ಞವೇದಿ. ಅಲ್ಲಿ ಸೈತಾನ ಪೂಜೆ ನಡೀತಾ ಇತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವನಾಮಕ್ಕೆ ಸ್ತೋತ್ರ. ಮತ್ತು ಅನೇಕರು ಅಲ್ಲಿ ಕ್ರಿಸ್ತನಿಗಾಗಿ ಕೊಲ್ಲಲ್ಪಟ್ಟಿದ್ದರು. ನೋಡಿ, ಅಲ್ಲಿ ಅನೇಕರು ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಗಳಾಗಿದ್ದರು. ಮತ್ತು ಬಿಳಾಮ ಹೇಳಿದಂಥ ದುರ್ಬೋಧನೆ, ದೇವ ಜನರಿಗೆ ಪಾಪದಲ್ಲಿ ಬೀಳಿಸುವಂಥ ಬೋಧನೆ, ನಿಕೋಲೋವಿಯರ ಬೋಧನೆ, ಅನೇಕ ದುರ್ಬೋಧನೆಗಳು ಅಲ್ಲಿ ಬಂದು ಸೇರಿಕೊಂಡಿತ್ತು ಎಂಬುದಾಗಿ. ಒಂದು, ಅಲ್ಲಿ ಕ್ರಿಸ್ತನನ್ನು ನಿಜವಾಗಿ ನಂಬಿದಂಥವ್ರನ್ನ ಎಷ್ಟೋ ಜನರನ್ನು ಕೊಂದು ಹಾಕ್ತಾಯಿದ್ರು. ಬಿಳಾಮನ ಮತ್ತು ನಿಕೋಲೋವಿಯರ ದುರ್ಬೋಧನೆಗಳಿತ್ತು. ಈಗ ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ಆದರೆ ಯಾರು ದೇವರ ಕಡೆಗೆ ತಿರುಗಿಕೊಳ್ತಾರೆ ಇಂಥ ದುರ್ಬೋಧನೆಗಳಲ್ಲಿ ಸಿಕ್ಕಿಕೊಂಡವರು ಅಥವಾ ಅಂಥ ದುರ್ಬೋಧನೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ನಂಬಿಗಸ್ತರಾಗಿರ್ತಾರೆ ಅಂಥವರಿಗೆ ನಾನು ಏನು ಮಾಡ್ತೇನೆ? ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ನೋಡಿ, ಇಸ್ರಾಯೇಲರಿಗೆ ದೇವರು ಮನ್ನಾ ಆಹಾರ ಕೊಟ್ಟಿದ್ದರು, ಅದು ಅಲ್ಲಿಗೆ ಮುಗಿದು ಹೋಗಲಿಲ್ಲ. ಇನ್ನು ಈ ಮನ್ನಾ ಆಹಾರವನ್ನು ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಹೊಂದಿದವರಿಗೋಸ್ಕರ ಕೂಡ ಕೊಡುವುದಕ್ಕೆ ಆತ ಸಂಗ್ರಹ ಮಾಡಿಟ್ಟಿದ್ದಾನೆ. ಕೆಲವರು ಈ ರೀತಿ ನೆನೆಸ್ಬೋದು, 40 ವರ್ಷಗಳ ಕಾಲ ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟರು, ಅದು ಹೇಗಿದೆ, ಅದರ ರುಚಿ ಹೇಗಿರ್ಬೋದು, ಅದು ಅವರಿಗೆ ಮಾತ್ರ ಸಿಕ್ಕಿತ್ತೋ? ಇಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ರಕ್ಷಣೆ ಹೊಂದಿದ ಆತ್ಮಿಕ ಇಸ್ರಾಯೇಲರೆಲ್ಲರಿಗೆ, ಅಥವಾ ನೋಡಿ ಭೌತಿಕ ಇಸ್ರಾಯೇಲರಿದ್ದಾರೆ ಅಥವಾ ಶಾರೀರ ಸಂಬಂಧ ಅಥವಾ ಶಾರೀರಿಕ ಅಥವಾ ಶರೀರ ಸಂಬಂಧವಾದಂಥ, ಅಂದರೆ ಅಬ್ರಹಾಮನ ವಂಶದಲ್ಲಿ, ಅಬ್ರಹಾಮ್ ಇಸಾಕ್ ಯಾಕೋಬರ ವಂಶದಲ್ಲಿ ಹುಟ್ಟಿ ಬಂದಂಥ ಶರೀರ ಸಂಬಂಧವಾದಂಥ ರೀತಿಯಲ್ಲಿ ಇಸ್ರಾಯೇಲರು. ಇನ್ನು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದಂಥವರು, ದೇವರ ವಾಕ್ಯ ಹೇಳುತ್ತದೆ,
ಆತ್ಮೀಕ ಇಸ್ರಾಯೇಲ್ಯರು ಅಥವಾ ನಂಬಿಕೆಯ ಮೂಲಕ ಅಬ್ರಹಾಮನ ಸಂತತಿಯವರು. ಈ ಮನ್ನ ಎಲ್ಲರಿಗೆ ಕೊಡಲ್ಪಡ್ತದೆ ನೋಡಿ. ಈ ಮನ್ನವನ್ನು ಜಯಿಸುವವನಿಗೆ ನಾವು ನೋಡ್ತೇವೆ, ಸೈತಾನನ ಸಿಂಹಾಸನ ಇರುವ ಸ್ಥಳದಲ್ಲಿ ಇದ್ದರೂ ಕೂಡ ನಂಬಿಗಸ್ತರಾಗಿ ಇರುವವರಿಗೆ, ಆ ಸೈತಾನನ ಎಲ್ಲ ದುರ್ಬೋಧನೆಗಳಿಂದ ತಮ್ಮನ್ನು ಕಾಪಾಡಿಕೊಳ್ಳುವವರಿಗೆ, ಬಿಳಾಮನ ದುರ್ಬೋಧನೆ, ಇನ್ನು ನಿಕೋಲೋವ್ಯರ ದುರ್ಬೋಧನೆ, ಇವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಮಾತ್ರವಲ್ಲ, ನಾವು ನೋಡ್ತಾ ಇದ್ದೇವೆ ಕರ್ತನಿಗೋಸ್ಕರ ಸಾಯತಕ್ಕ ಪರಿಸ್ಥಿತಿ ಬಂದರೂ ನಂಬಿಗಸ್ತರಾಗಿರುವವರಿಗೆ ದೇವರು ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬಚ್ಚಿಟ್ಟಿರುವ ಮನ್ನವನ್ನು ಕೊಡುವ ಆತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನನಗೋಸ್ಕರ ನಿನಗೋಸ್ಕರ ನೋಡಿ, ನಾವು ಕರ್ತನ ಬರೋಣದಲ್ಲಿ ರೂಪಾಂತರ ಹೊಂದಿ ಎದ್ದು ಬಂದ ಮೇಲೆ, ಕರ್ತನ ಬರೋಣದಲ್ಲಿ ನಾವು ರೂಪಾಂತರ ಹೊಂದಿ ನಾವು ಕರ್ತನ ಬಳಿಗೆ ಸೇರಿಸಲ್ಪಟ್ಟ ಮೇಲೆ, ಅಥವಾ ಕ್ರಿಸ್ತನಲ್ಲಿ ನಾವು ನಿದ್ರೆ ಹೋದವರಾಗಿದ್ದರೆ, ಅಥವಾ ನಾವು ಕರ್ತನಲ್ಲಿ ನಂಬಿಕೆ ಇಟ್ಟವರಾಗಿ ಮರಣ ಹೊಂದಿದ್ದರೆ, ನಾವು ರೂಪಾಂತರ ಅಥವಾ ನಾವು ಪುನರ್ಜೀವಂತರಾಗಿ ಎದ್ದು ಬರ್ತೇವೆ. ಆ ಒಂದು ಮಹಿಮೆಯ ಶರೀರ, ಇದೇ ಶರೀರ ರೂಪಾಂತರವಾಗಿರುತ್ತದೆ ನೋಡಿ. ಯೇಸು ಕ್ರಿಸ್ತನ ಬರೋಣದಲ್ಲಿ ರಕ್ಷಣೆ ಹೊಂದಿದವರಾಗಿ ನಾವು ಜೀವಿಸುವವರಾಗಿದ್ದರೆ ಈ ಶರೀರ ಮತ್ತು ಸತ್ತು ಮಣ್ಣಿಗೆ ಹೋಗುವುದಿಲ್ಲ, ಇದು ರೂಪಾಂತರ ಆಗ್ತದೆ. ಹಾಗೆ ಸತ್ತು ಮಣ್ಣಿಗೆ ಹೋದಂಥವರು ನೋಡಿ, ಈ ಶರೀರ ಮಣ್ಣಿಗೆ ಹೋಗಿದೆ ಅಂತ ಅದು ಅಲ್ಲಿ ನಾಪತ್ತೆಯಾಗಿದ್ದರೂ, ಅಪ್ರತ್ಯಕ್ಷವಾಗಿದ್ದರೂ ಆ ಎಲ್ಲ ಘಟಕಗಳು ಇನ್ನೂ ಮಣ್ಣಿನಲ್ಲೇ ಇರ್ತವೆ. ಈ ಶರೀರ ಮಣ್ಣಿನಿಂದ ಮಾಡಲ್ಪಟ್ಟಿದ್ದು, ಈ ಶರೀರದ ಎಲ್ಲ ಘಟಕಗಳು ಮಣ್ಣಿನಲ್ಲೇ ಇರ್ತವೆ. ಯೇಸು ಕ್ರಿಸ್ತನ ಬರೋಣದಲ್ಲಿ ಏನಾಗ್ತದೆ, ಈ ಶರೀರ ಎದ್ದು ಬರ್ತದೆ, ರೂಪಾಂತರವಾಗ್ತದೆ. ದೇವರ ಆ ಹೊಸ ಶರೀರ, ಆ ಹೊಸ ಜೀವಿತದಲ್ಲಿ ಇರುವವರಿಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಬಚ್ಚಿಟ್ಟಿರುವ ಮನ್ನವನ್ನು ಕೊಡುವ ಆತನಾಗಿದ್ದಾನೆ. ಮತ್ತು ನಾವು ನೋಡ್ತಾ ಇದ್ದೇವೆ ಅವನಿಗೆ ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನು ಕೊಡುವೆನು. ಬಿಳಿ ಕಲ್ಲನ್ನು, ಆ ಕಲ್ಲಿನ ಮೇಲೆ ಕೆತ್ತಲ್ಪಟ್ಟಿರುವಂಥ ಹೊಸ ಹೆಸರನ್ನು ಕೊಡುವೆನು. ನೋಡಿ, ಈ ಕಾಲದಲ್ಲಿ ಲೋಕದಲ್ಲಿ ಒಂದೇ ಹೆಸರಿನವರು ಲಕ್ಷಾಂತರ ಕೋಟ್ಯಂತರ ಇದ್ದಾರೆ. ಒಂದೇ ಹೆಸರು, ಯಾವುದೋ ಹೆಸರಿರ್ಬೋದು, ಪೀಟರ್ ಇರ್ಬೋದು ಅಥವಾ ಸಂತೋಷ್ ಇರ್ಬೋದು, ಯಾವುದೋ ಹೆಸರಿರ್ಬೋದು, ಇನ್ಯಾವುದೋ ಹೆಸರಿರ್ಬೋದು, ಪ್ರತಿ ಹೆಸರು ಲಕ್ಷಾಂತರ ಕೋಟ್ಯಂತರ ಇರ್ಬೋದು. ರಕ್ಷಣೆ ಹೊಂದಿದ ದೇವರ ಮಕ್ಕಳಾಗಿ ಅದೇ ಹೆಸರಿನವರು ಎಷ್ಟೋ ಜನ ಇದ್ದಾರೆ. ಆದರೆ ಮೂಲದಲ್ಲಿ ಒಬ್ಬ ಪೀಟರ್ ಇದ್ದಾನೆ. ಸೈಮನ್ ಅಥವಾ ಸೀಮೋನಿಗೆ ಸ್ವಾಮಿ ಪೀಟರ್ ಅಥವಾ ಪೇತ್ರ ಅಂತ ಕರೆದರು. ಪರಲೋಕದಲ್ಲಿ ಆತ ಒಬ್ಬನೇ ಪೇತ್ರನಾಗಿರ್ತಾನೆ. ಈಗ ಉಳಿದ ಪ್ರತಿಯೊಬ್ಬರಿಗೆ ಪೀಟರ್ ಎಂಬ ಹೆಸರಿನಲ್ಲಿ ಇಲ್ಲಿ ದೇವರ ಮಗುವಾಗಿ ದೇವರ ಮಕ್ಕಳಾಗಿ ಜೀವಿಸಿದ್ದಂಥ ಉಳಿದ ಎಲ್ಲರಿಗೆ ದೇವರು ಬೇರೆ ಹೆಸರು ಕೊಡ್ತಾನೆ. ಅಬ್ರಹಾಮ್, ಇಸಾಕ್, ಯಾಕೋಬರು ಪರಲೋಕದಲ್ಲಿ ಇದ್ದಾರೆ, ಕರ್ತನೊಂದಿಗೆ ಇದ್ದಾರೆ. ಅವರೇ ನಿಜವಾಗಿ ಅಬ್ರಹಾಮ್, ಇಸಾಕ್, ಯಾಕೋಬರಾಗಿ ಅಥವಾ ಅಬ್ರಹಾಮ್, ಇಸಾಕ್, ಇಸ್ರಾಯೇಲ್ಯರಾಗಿ ಇರುವವರು. ಅಬ್ರಹಾಮ್ ದೇವರು ಕೊಟ್ಟ ಹೆಸರು, ಇಸಾಕ ದೇವರು ಕೊಟ್ಟ ಹೆಸರು, ಇಸ್ರಾಯೇಲ್ ದೇವರು ಕೊಟ್ಟಂಥ ಹೆಸರು. ನೋಡಿ, ಅವರ ಹಳೆಯ ಹೆಸರುಗಳನ್ನು ಬದಲಾವಣೆ ಮಾಡಿದರು, ಅಥವಾ ಇಸಾಕನಿಗೆ ದೇವರು ಇಟ್ಟಂಥ ಹೆಸರು. ಈಗ ಅದೇ ಹೆಸರಿನ ಎಷ್ಟೋ ಜನ ದೇವರ ಭಕ್ತರಿದ್ದಾರೆ. ಅಲ್ಲಿಗೆ ಸೇರಿದ ನಂತರ ಏನಾಗ್ತದೆ, ಅವರಿಗೆ ಬಿಳಿ ಕಲ್ಲನ್ನು, ಅದರ ಮೇಲೆ ಹೊಸ ಹೆಸರನ್ನು ಆತ ಕೊಡುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಜಯ ಹೊಂದುವವನಿಗೆ ಮನ್ನ ಸಿಗ್ತದೆ, ಜಯ ಹೊಂದುವವನಿಗೆ ಹೊಸ ಹೆಸರನ್ನು ದೇವರು ಕೊಡುವ ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ಇದೇ ಪ್ರಕಟಣೆ ಗ್ರಂಥ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ 26-28 ವಾಕ್ಯಗಳನ್ನು ಓದಿಕೊಳ್ಳುವಂಥ ಸಮಯದಲ್ಲಿ, ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ ತುವತೆಯರ ಸಭೆಗೆ ಯೇಸು ಸ್ವಾಮಿ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಅಥವಾ ಯೋಹಾನ್ನ ಮೂಲಕ ಸಂದೇಶವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ.
ಇಲ್ಲಿ ಈ ತುವತೇರ ಸಭೆಯಲ್ಲಿ ಕೂಡ ಅನೇಕ ಒಳ್ಳೆಯ ಗುಣಗಳು ಇತ್ತು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಒಳ್ಳೆಯ ಅಂಶಗಳು ಅವರಲ್ಲಿ ಇತ್ತು. ನೋಡಿ, ಅಲ್ಲಿ ಹತ್ತೊಂಬತ್ತನೇ ವಾಕ್ಯದ ನೋಡ್ತೇವೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು, ಬಲೆಯನ್ನು, ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ನಿನ್ನ ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳೆಂದು ಬಲ್ಲೆನು. ನೋಡಿ, ಯೇಸ್ವಾಮಿ ಎಫೆಸ ಸಭೆಗೆ ಹೇಳುವಂಥ ಸಮಯದಲ್ಲಿ ನಿನಗೆ ಮೊದಲಿದ್ದ ಪ್ರೀತಿ ನಷ್ಟವಾಯಿತು ಅಂತ ಒಂದು ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ ಅಥವಾ ತಪ್ಪನ್ನು ಹೊರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಬರುವಾಗ ಯೇಸ್ವಾಮಿ ಹೇಳ್ತಾರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು, ಇವೆಲ್ಲ ನನಗೆ ಗೊತ್ತುಂಟು. ನಿನಗೆ ನೀನು ಒಳ್ಳೆ ಕೃತ್ಯಗಳನ್ನು ಮಾಡುವವನಾಗಿದ್ದೆ, ಬಹಳಷ್ಟು ಒಳ್ಳೆ ಕಾರ್ಯಗಳು ನಿನ್ನಲ್ಲಿ ಉಂಟು, ಪ್ರೀತಿ ನಿನಗೆ ತುಂಬ ಉಂಟು, ನಂಬಿಕೆ ಉಂಟು, ಪರೋಪಕಾರ ಮಾಡುತ್ತೆ, ತಾಳ್ಮೆ ಉಂಟು. ನಿನ್ನ ಕಡೆಯ ಕೃತ್ಯಗಳು ಮೊದಲಿನ ಕೃತ್ಯಗಳಿಗಿಂತ ಹೆಚ್ಚಾದವುಗಳು, ಮೊದಲು ಮಾಡುತ್ತಿದ್ದ ಕೃತ್ಯಗಳಿಗಿಂತ ನೀನು ಕಡೆ ಕಾಲದಲ್ಲಿ ಒಳ್ಳೆಯ ಕೃತ್ಯಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ವ್ಯಕ್ತಿಯಾಗಿದ್ದೆ. ಆದರೆ ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ಅಲ್ಲಿ ಯಜಬೇಲ್ ಎಂಬಂಥ ಒಬ್ಬ ಸ್ತ್ರೀ ಇದ್ದಾಳೆ, ಪ್ರವಾದಿನಿ ಇದ್ದಾಳೆ. ಅವಳೊಬ್ಬಳು ಸುಳ್ಳು ಪ್ರವಾದಿನಿ. ವಾಕ್ಯದಲ್ಲಿ ನೋಡ್ತೇವೆ, ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಈ ಯಜಬೇಲ್ ಏನು ಮಾಡ್ತಾ ಇದ್ದಾಳೆ, ತಾನು ಪ್ರವಾದಿನಿ ಅಂತ ಹೇಳ್ತಿದ್ದಾಳೆ. ಈಗ ಅವಳು ಮಾಡುವಂಥ ಪ್ರವಾದನೆಯಲ್ಲಿ ಏನೆಲ್ಲ ವಿಷಯಗಳಿದ್ದಾವೆ, ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೇ ಬಿಟ್ಟಿರುವುದೇ. ದೇವರ ನಂಬಿಕೆ ಸ್ತೋತ್ರ. ಈಗ ಇವಳು ಏನು ಮಾಡ್ತಾ ಇದ್ದಾಳೆ, ಇವಳು ಬೋಧನೆ ಮಾಡ್ತಾ ಇದ್ದಾಳೆ, ನೀನು ಆತ್ಮದಲ್ಲಿ ರಕ್ಷಣೆ ಹೊಂದಿಬಿಟ್ರೆ ಆಯಿತು, ನೀನು ಯೇಸು ಸ್ವಾಮಿಯನ್ನು ಹೃದಯದಲ್ಲಿ ನಂಬಿಬಿಟ್ರೆ ಸಾಕು, ನಿನ್ನ ಆತ್ಮ ರಕ್ಷಣೆ ಹೊಂದಿಬಿಡ್ತದೆ, ನಿನ್ನ ಶರೀರಕ್ಕೆ ಯಾವುದೇ ರೀತಿಯಲ್ಲಿ ಅದು ಬಾಧಿಸುವಂಥ ವಿಷಯವಲ್ಲ, ಅದು ಶರೀರಕ್ಕೆ ಯಾವುದೇ ರೀತಿಯ ಪಾಪ ಮಾಡಿದರೂ ತೊಂದರೆ ಇಲ್ಲ, ಜಾರತ್ವವನ್ನು ಮಾಡ್ಬೋದು ಅಥವಾ ವಿಗ್ರಹ ಅರ್ಪಿತ ವಸ್ತುಗಳನ್ನು ನೀನು ತಿನ್ನಬಹುದು ಎಂಬುದಾಗಿ. ನೀನು ಏನು ಬೇಕಾದರೆ ಮಾಡು, ಎಲ್ಲಿಗೆ ಬೇಕಾದರೂ ಹೋಗು, ಎಲ್ಲಿಗೆ ಬೇಕಾದರೆ ಹೋಗಿ ಬಾ, ಏನು ಬೇಕಾದರೆ ಮಾಡು, ಆದರೆ ತೊಂದರೆ ಇಲ್ಲ, ನೀನು ಯೇಸುವನ್ನು ಹೃದಯದಲ್ಲಿ ನಂಬಿದರೆ ಸಾಕು ಎಂಬುದು. ಇದೊಂದು ಬಹಳ ದೊಡ್ಡ ದುರ್ಬೋಧನೆ. ನೋಡಿ, ನಮ್ಮ ಆತ್ಮ ಮಾತ್ರ ರಕ್ಷಣೆ ಹೊಂದಿದರೆ ಸಾಲದು. ದೇವರ ವಾಕ್ಯ ಹೇಳ್ತದೆ, ನಮ್ಮ ಆತ್ಮ ಪ್ರಾಣ ಶರೀರಗಳು ರಕ್ಷಣೆ ಹೊಂದಬೇಕು. ಇದು ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕ್ರಿಸ್ತನ ಮುಂದೆ ಕಾಣಿಸಲ್ಪಡಬೇಕು. ನೋಡಿ, ಏದೆನ್ ತೋಟದಲ್ಲಿ ಪಾಪ ಪ್ರಾರಂಭವಾಗಿದ್ದು ಆತ್ಮದಲ್ಲಿ ಮಾತ್ರವಲ್ಲ, ಶರೀರದಲ್ಲಿ ಅವರು ಹಣ್ಣನ್ನು ತಿಂದು ಬಾಯಿಂದಲೇ ಕೈಯಿಂದ ಹಣ್ಣನ್ನು ಕಿತ್ತಿಕೊಂಡು ಬಾಯಿಂದ ತಿಂದು ಅದನ್ನು ತಿಂದು ಪಾಪ ಮಾಡಿದರು. ಹಾಗಾದರೆ ಈ ಶರೀರ ಆತ್ಮ ಪ್ರಾಣ ಒಂದಕ್ಕೊಂದು ಆಗಲಿ ಇರಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಆಗಲಿ ಇದ್ದರೆ, ಆತ್ಮ ಮತ್ತು ಶರೀರ ಆಗಲಿದ್ದರೆ ಅಲ್ಲಿ ಮರಣ ಉಂಟಾಗಿರುತ್ತದೆ. ಹಾಗಾದರೆ ಆತ್ಮ ವಾಸ ಮಾಡುವಂಥದ್ದು ಶರೀರ. ಈ ಶರೀರದ ಬಗ್ಗೆ ದೇವರ ವಾಕ್ಯ ಹೇಳುತ್ತದೆ, ಈ ಶರೀರ ದೇವರ ಆಲಯವಾಗಿದೆ, ಈ ಶರೀರ ದೇವರ ಆಲಯವಾಗಿದೆ ಎಂಬುದಾಗಿ. ಹಾಗಾಗಿ ನೋಡಿ, ಇವಳು ಬೋಧನೆ ಮಾಡ್ತಿದ್ದಾಳೆ, ಜಾರತ್ವ ಮಾಡಬಹುದು. ದೇವರ ವಾಕ್ಯ ಹೇಳುತ್ತದೆ, ವ್ಯಭಿಚಾರಿಗಳಿಗೆ ನರಕ ಶಿಕ್ಷೆ ಉಂಟಾಗ್ತದೆ, ದೇವರ ಶಿಕ್ಷೆ ಉಂಟಾಗ್ತದೆ. ಇನ್ನು ಅನೇಕ ದುರ್ಬೋಧನೆಗಳನ್ನು ಮಾಡ್ತಾ ಇದ್ದಾಳೆ ಮತ್ತು ಕೂಡ ನಾವು ನೋಡ್ತಾ ಇದ್ದೇವೆ, ಇನ್ನೂ ಅನೇಕ ದುರ್ಬೋಧನೆಗಳು ಅಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿ ಅವರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಕೆಲವರು ದೇವರ ಕಡೆಗೆ ತಿರುಗಿಕೊಳ್ತಾ ಇದ್ದಾರೆ, ಕೆಲವರು ಆ ದುರ್ಬೋಧನೆಯನ್ನು ಬಿಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಕೆಲವರು ಆ ದುರ್ಬೋಧನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ನಂಬಿಗಸ್ತರಾಗಿ ನಿಲ್ತಾ ಇದ್ದಾರೆ. ಅವರಿಗೆ ಸ್ವಾಮಿ ಹೇಳುತ್ತಿದ್ದಾರೆ, ಯಾರು ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೆ ನಡೆಸುತ್ತಾನೆ. ನೋಡಿ, ಮೊದಲು ನಡೆಸಿದರೆ ಮಾತ್ರ ಸಾಲದು, ಕಡೆಯವರೆಗೆ ನಡೆಸುತ್ತಾನೆ. ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು, ಅವನಿಗೆ ಜನಾಂಗಗಳ ಮೇಲೆ ಅಧಿಕಾರ ಸಿಗ್ತದೆ. ನೋಡಿ, ಆನಂತರ ಅವನು ಕ್ರಿಸ್ತನೊಂದಿಗೆ ಸಾವಿರ ವರ್ಷ ಆಳುವವನಾಗಿದ್ದಾನೆ, ಜನಾಂಗಗಳ ಮೇಲೆ ಅಧಿಕಾರ ಸಿಗ್ತದೆ. ಮತ್ತು ನಾವು ಈ ಲೋಕದಲ್ಲಿ ನಂಬಿಗಸ್ತರಾಗಿ ಜೀವಿಸಿದರೆ ಈ ಲೋಕದಲ್ಲಿ ಕೂಡ ನಂತರ ನಮ್ಮನ್ನು ದೊಡ್ಡ ಸೇವೆಗಳಲ್ಲಿ ಇಡುವಾತನಾಗಿದ್ದಾನೆ. ಮತ್ತು ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು, ಮಣ್ಣಿನ ಮಡಿಕೆಗಳನ್ನು ಒಡೆಯುವಂತೆ ಆ ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅದರ ಬಲವು ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನಾವು ಅನೇಕ ಅಧಿಕಾರಿಗಳನ್ನು ನೋಡ್ತೇವೆ, ಸ್ಟಾರ್ ರೇಟಿಂಗ್ ಅಥವಾ ನೋಡಿ ಎಲ್ಲ ಸ್ಟಾರ್ ರೇಟಿಂಗ್ ಈ ಕಾಲದಲ್ಲಿ 3 ಸ್ಟಾರ್, 4 ಸ್ಟಾರ್, 5 ಸ್ಟಾರ್. ಹಾಗೆ ಪೊಲೀಸ್ ಅಧಿಕಾರಿಗಳಿಗೆ ಸ್ಟಾರ್ಗಳನ್ನು ನೋಡ್ತೇವೆ, ಮಿಲಿಟರಿ ಅಧಿಕಾರಿಗಳಿಗೆ ಸ್ಟಾರ್ಗಳನ್ನು ನೋಡ್ತೇವೆ. ಇಲ್ಲಿ ದೇವರು ಹೇಳ್ತಿದ್ದಾರೆ, ಜಯಿಸುವವನಿಗೆ ನಾನು ಪರಲೋಕದಲ್ಲಿ ಏನು ಮಾಡ್ತೇನೆ, ಆ ಉನ್ನತ ಸ್ಥಾನವನ್ನು ಕೊಡ್ತೇನೆ, ಉದಯ ಸೂಚಕ ನಕ್ಷತ್ರವನ್ನು ಕೊಡ್ತೇನೆ.
ಅಥವಾ ಅನೇಕರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವವರು ಪರಲೋಕದಲ್ಲಿ ಹೇಗಿರ್ತಾರೆ? ಯುಗೋ ಯುಗಾಂತರಗಳಲ್ಲಿ ಹೊಳೆಯುವ ನಕ್ಷತ್ರಗಳ ಹಾಗೆ ಇರ್ತಾರೆ ಎಂಬುದಾಗಿ ನೋಡಿ, ಬಹುಮಾನ ಉಂಟು. ದೇವರ ನಾಮಕ್ಕೆ ಸ್ತೋತ್ರ. ನಾವು ಮೊದಲು ನೋಡಿದ್ದೇವೆ, ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನಂತರ ನಾವು ನೋಡಿದ್ದೇವೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಎರಡನೆಯ ಮರಣದಿಂದ ಕೇಡಾಗುವುದಿಲ್ಲ. ನಂತರ ಮೂರನೇದಾಗಿ ನಾವು ನೋಡಿದ್ದೇವೆ, ಅಲ್ಲಿ ಎರಡು ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಬಚ್ಚಿಟ್ಟಿರುವ ಮನ್ನವನ್ನು ಕೊಡುತ್ತೇನೆ ಮತ್ತು ಹೊಸ ಹೆಸರನ್ನು ಕೊಡ್ತೇನೆ. ಕಡೆಯದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಹೌದು, ಜನಾಂಗಗಳ ಮೇಲೆ ಅಧಿಕಾರ ಕೊಡ್ತೇನೆ, ಉದಯ ಸೂಚಕ ನಕ್ಷತ್ರವನ್ನು ಕೊಡ್ತೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಮಯ ದಾಟಿದೆ, ನಾವು ಪ್ರಾರ್ಥನೆ ಮಾಡಿ ಮುಗಿಸುವಂಥ ಸಮಯ. ನಾವು ಉಳಿದ ಭಾಗಗಳನ್ನು ಮುಂದಿನ ಎಪಿಸೋಡಲ್ಲಿ ನೋಡ್ತೇವೆ. ಆದರೆ ಜಯಶಾಲಿಗಳಿಗೆ ಈ ಎಲ್ಲವುಗಳನ್ನು ನಮ್ಮ ಕರ್ತನು ಕೊಡುವಾತನಾಗಿದ್ದಾನೆ. ಹಾಗಾಗಿ ನಾವು ನಂಬಿಗಸ್ತರಾಗಿ ಕರ್ತನ ನಿಂಬಾಲಿಸೋಣ, ಮೊದಲಿದ್ದ ಪ್ರೀತಿಯಲ್ಲಿ ನೆಲೆಗೊಂಡಿರೋಣ, ಕರ್ತನಿಗೋಸ್ಕರ ಸಾಯಬೇಕಾದರೂ ನಂಬಿಗಸ್ತರಾಗಿರೋಣ. ಎಲ್ಲ ದುರ್ಬೋಧನೆಗಳನ್ನು ದುರಾಚಾರಗಳನ್ನು ಎದುರಿಸಿ ನಾವು ನಿಲ್ಲುವಂಥವರಾಗಿರೋಣ, ಸತ್ಯಕ್ಕಾಗಿ ನಿಲ್ಲುವಂಥವರಾಗಿರೋಣ. ಕರ್ತನು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ದೇವಾ ಕರ್ತನೆ, ನಿನ್ನ ಪರಿಶುದ್ಧವಾದ ಪಾದಗಳ ಬಳಿಯಲ್ಲಿ ಒಟ್ಟಿಗೆ ಸೇರಿ ಬಂದು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ಕೊಂಡಾಡುವಂತೆ, ಸ್ತುತಿಸುವಂತೆ ನೀ ನಮಗೆ ಸಹಾಯ ಮಾಡಿದ್ದಿ. ನಿನ್ನ ಎಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಲೋಕದಲ್ಲಿ ದೇವರ ಮಕ್ಕಳಿಗೆ ವಿರೋಧವಾಗಿ ಅನೇಕ ರೀತಿಯ ಹೋರಾಟಗಳಿದ್ದಾವೆ. ಮೊದಲಿದ್ದ ಪ್ರೀತಿಯಿಂದ ಬೀಳಿಸಿ ಬಿಡುವಂಥ, ಅಥವಾ ಹೌದು ಸೆರೆ ಮನೆಯೊಳಗೆ ತಳ್ಳುವಂಥ, ಹಾಗೆ ರಕ್ತ ಸಾಕ್ಷಿಗಳನ್ನಾಗಿ ಹೌದು ಕೊಂದು ಹಾಕುವಂಥ, ಹಿಂಸೆಗೆ ಒಳಪಡಿಸುವಂಥ, ಅದರ ಜೊತೆಯಲ್ಲಿ ಅನೇಕ ದುರ್ಬೋಧನೆಗಳು, ಹೌದು ಸ್ವಾಮಿ, ಬಾಲಕನಿಗೆ ಬಿಳಾಮನು ಹೇಳಿಕೊಟ್ಟಂಥ ದುರ್ಬೋಧನೆ, ಹಾಗೆ ನಿಕೋಲೋವಿಯರ ದುರ್ಬೋಧನೆ, ಯಜಬೇಲಳ ದುರ್ಬೋಧನೆ, ಏನೆಲ್ಲ ಇರುವಾಗ ನಂಬಿಗಸ್ತರಾಗಿರುವಂಥವರಿಗೆ ನೀನು ದೊಡ್ಡ ಆಶೀರ್ವಾದ ಕೊಡುವಿ ಎಂಬುದಾಗಿ. ಹೌದು ಸ್ವಾಮಿ, ಜಯಿಸುವವನಿಗೆ ನೀನು ಜೀವದಾಯಕ ವೃಕ್ಷದ ಫಲವನ್ನು ಕೊಡುವಿ, ಎರಡನೇ ಮರಣದಿಂದ ತಪ್ಪಿಸುವಿ, ಹೊಸ ಹೆಸರನ್ನು ಕೊಡುವಿ, ಮನವನ್ನು ಕೊಡುವಿ, ಜನಾಂಗಗಳ ಮೇಲೆ ಅಧಿಕಾರ ಕೊಡುವಿ, ಹೌದು ಉದಯ ಸೂಚಕ ನಕ್ಷತ್ರವನ್ನು ಕೊಡುವಿ ಎಂಬಂತ ನಿನ್ನ ವಾಕ್ಯಗಳನ್ನು ಕೇಳಿದ್ದೇವೆ. ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲರನ್ನ ನೀನು ಆಶೀರ್ವಾದ ಮಾಡು. ಪ್ರತಿಯೊಬ್ಬೊಬ್ಬರು ಈ ಲೋಕದಲ್ಲಿ ಕೂಡ ಆಶೀರ್ವಾದಿಸಲ್ಪಡಬೇಕು, ಅವರ ಕುಟುಂಬಗಳು ಆಶೀರ್ವಾದಿಸಲ್ಪಡಬೇಕು, ಬರಲಿರುವ ಲೋಕದಲ್ಲಿ ನೀನು ಕೊಡುವ ಎಲ್ಲ ಪ್ರತಿಫಲವನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡು. ಹಾಗೆ ಆತ್ಮಿಕ, ಶಾರೀರಿಕ, ಮಾನಸಿಕ, ಕೌಟುಂಬಿಕವಾಗಿ ಬಲಪಡಿಸು, ಹಣಕಾಸಿನ ಕೊರತೆಗಳನ್ನು ನೀಗಿಸು, ಎಲ್ಲ ಸೈತಾನ ಹೋರಾಟಗಳಿಂದ ತಪ್ಪಿಸಿ ನೀನು ಅದ್ಭುತವಾಗಿ ನಡೆಸು. ನಿನ್ನ ಪರಿಶುದ್ಧವಾದ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿದ್ದೇನೆ. ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ಆಶೀರ್ವಾದ ಮಾಡು, ಅವರ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸು. ಹೌದು ಸ್ವಾಮಿ, ಈ ವಾರದಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗಿರಬೇಕು, ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ದೇವ ಜನರೆಲ್ಲರೊಂದಿಗೆ, ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.